ಇದರಿಂದ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ನಾಯಕನಹಳ್ಳಿ ಈ ಪ್ರಾಜೆಕ್ಟ್ ಬರುವಂತಹ ಜಾಸ್ತಿ ಆಗಿದೆ. ಜೊತೆಗೆ ಬಂದಂತಹ ಪೈಕಿ 5 ಜನಕ್ಕೆ ಈಗಾಗಲೇ ಪ್ರಾಜೆಕ್ಟ್ ಕೂಡ ಬಂದಿದೆ. ಅಲ್ಲ ಇವಾಗ ಅವರು ಬಂದಿರತಕ್ಕಂತವರು ಮಂಡ್ಯ ಜಿಲ್ಲೆನವರೇ, ಅವರನ್ನ ಬರಬೇಡಿ ಅಂತ ನಾವು ಹೇಳೋದಕ್ಕಾಗಲ್ಲ. ಇವಾಗ ವಿದೇಶದಿಂದ ಬರುವಂತವರಿಂದಲೇ ಈ ಕಾಯಿಲೆ ಹರಡಿರುವಂತದ್ದು. ಈ ಭಾರತ ಸರ್ಕಾರ ಇವತ್ತಿನ ನಿಮಿಷ 170,000 ಜನರನ್ನ ಏರ್ ಲಿಫ್ಟ್ ಮಾಡ್ತಾ ಇದೆ. ಅಂತ ಸಂದರ್ಭದಲ್ಲಿ ಅವರನ್ನ ಬರಬೇಡಿ ಅಂತಲೂ ಕೂಡ ನಾವು ಹೇಳೋದಕ್ಕಾಗಲ್ಲ. ಅಂದ್ರೆ ಪ್ರಿಕಾಷನ್ ತಗೋಬೇಕು, ಅವರು ಬರೋದಕ್ಕೆ ಮೊದಲೇ ತಿಳಿಸಬೇಕು, ಜಿಲ್ಲಾ ಹೊರಭಾಗದಲ್ಲೇ ಕ್ವಾರಂಟೈನ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಟೆಸ್ಟ್ ಮಾಡಬೇಕು. ಅವರು ಟೆಸ್ಟ್ ನಲ್ಲಿ ನೆಗೆಟಿವ್ ಇದೆ, ಅವರಿಗೆ ಕಾಯಿಲೆ ಇಲ್ಲ ಅಂತ ಕಂಡುಬಂದ್ರೆ ಅಂತವರನ್ನ ಒಳಗಡೆ ಬರೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಅದನ್ನ ಜಿಲ್ಲಾಡಳಿತ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ತೊಂದರೆ ಏನಿಲ್ಲ. ಇವಾಗ ಮೊನ್ನೆ ನಮ್ಮಲ್ಲೂ ಹಾಗೆ ಆಯ್ತು. ಈ ನಮ್ಮ ಮಂಡ್ಯ ಜಿಲ್ಲೆನವರೇ, ಮದ್ದೂರು ತಾಲೂಕಿನವರೇ, ಬೆಂಗಳೂರಿನಲ್ಲಿ ಹೆಲ್ಡ್ ಅಪ್ ಆಗಿದ್ರು, ಬರೋದಕ್ಕೆ ಅವಕಾಶ ಆಗಿರಲಿಲ್ಲ. ಒಂದು 40 ಜನ ಬಂದರು, ಮೊರಾರ್ಜಿ ವಸತಿ ಶಾಲೆಯಲ್ಲಿ ಇದು ಮಾಡಿದ್ರು, ಅಲ್ಲೆಲ್ಲ ಪಕ್ಕದ ಹಳ್ಳಿನವ್ರು ಗಲಾಟೆ ಮಾಡಿದ್ರು. ಆದರೂ ಕೂಡ ನಾನು ಹೇಳಿದೆ, ನಿಮಗೆ ಬಂದರೆ ಏನು ಮಾಡ್ತೀರಿ, ಅವರು ಎಲ್ಲ ನಿಮ್ಮ ಅಣ್ಣ ತಮ್ಮಿದ್ದಾರೆ, ನಿಮ್ಮ ಬಂಧುಗಳೇ, ನಮ್ಮ ಮದ್ದೂರು ತಾಲೂಕಿನವರೇ, ಅವರಿಗೆ ಟೆಸ್ಟ್ ಮಾಡ್ತಾರೆ, ಪಾಸಿಟಿವ್ ಇದ್ದರೆ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ, ಕ್ವಾರಂಟೈನ್ ಮಾಡ್ತಾರೆ. ಅದರಿಂದ ನೀವೇನು ಭಯಪಡಬೇಡಿ ಅಂತ ಹೇಳಿದ ಮೇಲೆ ಅವರು ಎಲ್ಲ ಒಪ್ಪಿಕೊಂಡ್ರು, ಅದನ್ನು ಇದು ಮಾಡಿದ್ರು. ಹಾಗೆ ನಾವು ಜನರಿಗೆ ತಿಳುವಳಿಕೆಯನ್ನು ಕೂಡ ಕೊಡುವಂಥ ಕೆಲಸವನ್ನು ನಾವು ಜನಪ್ರತಿನಿಧಿಗಳು ಕೂಡ ಮಾಡಬೇಕಾಗ್ತದೆ. ಇವಾಗ ಇನ್ನೂ ಬರೋರು ಬರ್ತಾ ಇದ್ದಾರೆ, ಇವಾಗ ಹೊರ ರಾಜ್ಯಗಳಿಂದ ಬರುವಂಥವರು ಕನ್ನಡಿಗರಿದ್ದಾರೆ, ಬರ್ತಾ ಇದ್ದಾರೆ. ಅವರನ್ನು ನಮ್ಮ ಜಿಲ್ಲೆಗೆ ಬರಬೇಡಿ ಅಂತ ನಾವು ಹೇಳೋದಕ್ಕಾಗಲ್ಲ, ಅವ್ರ ಹಕ್ಕು ಅದು. ಅವರಿಗೆ ಬರುವಾಗ ಗಡಿನಲ್ಲೇ ತಪಾಸಣೆ ಮಾಡಿ ಅವರಿಗೆ ಕರೋನಾ ಇಲ್ಲ ಅಂತ ಸಾಬೀತಾದರೆ ಅಂಥವ್ರನ್ನ ಒಳಗಡೆ ಬಿಟ್ಟು ಉಳಿದವ್ರನ್ನ ಗಡಿನಲ್ಲೇ ನಾವು ಮಾಡಬೇಕು. ಇವಾಗ ನಿಡುಗಟ್ಟ ಇದ್ದಂಥ ಸ್ಥಳದಲ್ಲಿ ಏನಿತ್ತು ಚೆಕ್ ಪೋಸ್ಟು, ಅಲ್ಲಿ ಸರಿಯಾದ ವ್ಯವಸ್ಥೆ ಇರಲಿಲ್ಲ, ಕಟ್ಟಡದ ವ್ಯವಸ್ಥೆ ಇರಲಿಲ್ಲ. ಇವಾಗ ಸೋಮನಹಳ್ಳಿ ಹತ್ರ ನಮ್ಮ GTTC ಕಟ್ಟಡ ಇದೆ, ಇವಾಗ ಅಲ್ಲಿ ಮಾಡ್ತಾರೆ, ಅಲ್ಲಿ ಟೆಸ್ಟಿಂಗ್ ಮಾಡ್ತಾರೆ. ಟೆಸ್ಟಿಂಗ್ ಮಾಡಿ ನೆಗೆಟಿವ್ ಇದೆ ಅಂದರೆ ಮಾತ್ರ ಒಳಗಡೆ ಬಿಡ್ತಾರೆ, ಇಲ್ಲದೆ ಹೋದರೆ ಅವ್ರನ್ನ ಕ್ವಾರಂಟೈನ್ಗೆ ಕಳಿಸ್ತಾರೆ. ಆ ವ್ಯವಸ್ಥೆ ಮಾಡಿದೆ ಸರ್ಕಾರ ಮತ್ತು ಜಿಲ್ಲಾಡಳಿತ. ಅಲ್ಲ ಸದ್ಯಕ್ಕೆ ಎಲ್ಲ ಸರಿಯಾಗಿದೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಇವಾಗ ಕಟ್ಟಡ ಕಾರ್ಮಿಕರಿಗೆ ಕೆಲವು ಅನುಕೂಲಗಳನ್ನ ಘೋಷಿಸಿದ್ದಾರೆ, ಮತ್ತು ಆಟೋ ಚಾಲಕರಿಗೆ ಇದು ಮಾಡಿದ್ದಾರೆ, ಮಡಿವಾಳರಿಗೆ ಇದು ಮಾಡಿದ್ದಾರೆ, ಎಲ್ಲ ಮಾಡಿದೆ, ಸಂತೋಷ. ಇನ್ನೂ ಕೆಲವು ಜನಾಂಗ ಗ್ರಾಮೀಣ ಪ್ರದೇಶದಲ್ಲೇ ಇರ್ತಕ್ಕಂಥವ್ರನ್ನ ಕೈಬಿಟ್ಟಿದ್ದಾರೆ, ವಿಶ್ವಕರ್ಮ ಜನಾಂಗದವ್ರು ಇರ್ಬೋದು. ಅವರು ನೇಗಿಲಿಗೊಂದು ಗುಣ ತಯಾರು ಮಾಡಿದೆ ಅಂದರೆ ರೈತ ಉಳಿದಕ್ಕಾಗೋದಿಲ್ಲ. ಇವಾಗ ರೈತ ದೇಶದ ಬೆನ್ನೆಲುಬು ಅಂತ ಆಗ್ತೀವಿ. ಮುಂದೆ ದೇಶದ ಆರ್ಥಿಕತೆ ಏನಾದರೂ ಸುಧಾರಣೆ ಆಗಬೇಕಾದ್ರೆ ಕೃಷಿ ಮೂಲಕವೇ ಅಂತೇಳಿ ಎಲ್ಲ ವರದಿಗಾರರು ಇವತ್ತು ವರದಿ ಮಾಡ್ತಾಯಿದ್ದಾರೆ, ಎಲ್ಲ ತಜ್ಞರು ಹೇಳ್ತಾ ಇದ್ದಾರೆ. ಅದರಿಂದ ಕೃಷಿಯನ್ನು ಆಧಾರವಾಗಿ ಇಟ್ಕೊಂಡು ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಹಳ್ಳಿಗಾಡಿನಲ್ಲಿ ಯಾರ್ಯಾರು ನೆಲೆಸಿದ್ದಾರೆ ಅಂಥವ್ರಿಗೆಲ್ಲ ಸಹಾಯ ಮಾಡಬೇಕು. ಇವಾಗ ಕಬ್ಬಿನ ಗದ್ದೆನಲ್ಲಿ ಕಬ್ಬು ಕಡಿಯುವಂಥವನು ಬೆನ್ಸಿಲ್ನಲ್ಲಿ ನಿಂತ್ಕೊಂಡು 8 ಗಂಟೆ ಕಾಲ ಕಬ್ಬನ ತರಗಿನಲ್ಲೂ ಮೈ ಪರಚ್ಕೊಂಡು ಕೆಲಸ ಮಾಡ್ತಾನೆ, ಅವನು ಕೊಡೋದು 400 ರೂಪಾಯಿ. ಒಬ್ಬ ಕಟ್ಟಡ ಕಾರ್ಮಿಕನಿಗೆ ಕೊಡ್ತಕ್ಕಂಥದ್ದು 750 ರೂಪಾಯಿವರೆಗೂ ಇವತ್ತು ಕೊಡ್ತೀವಿ. ಒಬ್ಬ ಗಾರೆ ಕೆಲಸಗಾರವನಿಗೆ ಕೊಡ್ತಾ ಇದ್ದೀವಿ, ಅವರನ್ನು ನಾವು ಗುರುತಿಸಿ ಅವರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಯಾರು ಬೆಳಗ್ಗೆಯಿಂದ ಸಾಯಂಕಾಲ ಬಿಸಿಲಲ್ಲೇ ನಿಂತು ಹೊಲದಲ್ಲಿ ದುಡಿದು ಇದು ಮಾಡಿ ರೈತನಿಗೆ ಸಹಾಯಕವಾಗಿ ನಿಂತಿದ್ದಾನೆ ಕೂಲಿಕಾರ, ಮತ್ತು ನರೇಗಾ ಕೂಲಿಕಾರ ಇರ್ಬೋದು, ಅವ್ರಿಗೆ 250 ರೂಪಾಯಿ ಕೊಟ್ಟರೆ ಸಾಕು, ಅಂಥವ್ರಿಗೂ ಕೂಡ ಘೋಷಣೆ ಮಾಡಬೇಕು. ಬರೀ ಕಟ್ಟಡ ಕಾರ್ಮಿಕರಿಗೆ ಅಷ್ಟೇ ಕೊಟ್ಬಿಟ್ಟು ವ್ಯವಸ್ಥಿತವಾದಂಥ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡಿರುವಂಥ ಕೂಲಿ ಕಾರ್ಮಿಕರಿಗೆ ಅಷ್ಟೇ ಕೊಟ್ಟರೆ ಸಾಲೋದಿಲ್ಲ. ವ್ಯವಸ್ಥಿತವಾಗಿ ಸಂಘಗಳನ್ನು ಮಾಡ್ಕೊಂಡೇ ಹಳ್ಳಿನಲ್ಲಿ ದುಡಿತಾ ಇರ್ತಕ್ಕಂಥ ಕಾರ್ಮಿಕರು ಏನಿದ್ದಾರೆ ಅಂಥವ್ರನ್ನು ಗುಡಿಸಿ ಅಂಥವ್ರಿಗೂ ಕೂಡ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಅದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಸರ್ಕಾರಕ್ಕೂ ಕೂಡ ಒಂದು ಪತ್ರ ಬರೆಯೋನಿದ್ದೀನಿ, ಅದನ್ನು ದೀರ್ಘವಾಗಿ ಆನಂತರ ಪತ್ರ ಬಂದ ಮೇಲೆ ಇಲ್ಲಿ ನಿಮ್ಮ ಪತ್ರಿಕಾ ಇದಕ್ಕೂ ಕೂಡ ಕಳಿಸ್ಕೊಡ್ತೀನಿ ನಾನು.